ಈಗಲೂ ಕೂಡ ಪುಲ್ಕೇಶಿ ನಗರದ ಅಲ್ಪಸಂಖ್ಯಾತರು ರೋಚ್ಕೆದ್ದವ್ರೆ ಅಖಂಡಂಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ನಿಂತವ್ರೆ ಇದೆ ವಿಷಯ ಹೌದಾ ನಿಜನಾ ನಿಜವಾಗ್ಲು ಹ್ಞೂ ಅಂತ ನಾನು ಹೇಳೋದಕ್ಕಿಂತ ಒಂದು ಕೋಮು ಸೌಹಾರ್ದತೆಯಿಂದ ಕೂಡಿರುವಂಥ ಜಾಗ ಇತ್ತು ಹ್ಞೂ ಪುಲ್ಕೇಶಿ ನಗರ ಬಹಳ ಯಾವ ಏರಿಯಾಗೆ ಹೋದ್ರೂ ನಿಮಗೆ ಎಲ್ಲ ಕಾಸ್ಟ್ ಅವರು ಇದ್ದಾರೆ ನಮ್ಮ ಮುಸಲ್ಮಾನ್ ಬಂದರು ಬಂಧುಗಳ ಪಾಪ್ಯುಲೇಷನ್ ಜಾಸ್ತಿ ಇದೆ ಅನ್ನೋದಾದರೂ ಸಹ ಯಾವುದೇ ಒಂದು ಜಗಳ ಇಲ್ಲದೆ ಒಂದು ಸಾಮ್ಯತೆಯಿಂದ ಬದುಕ್ತಾ ಇರುವಂಥ ಜಾಗ ಇದು ನೀವೆಷ್ಟೋ ದೇವಸ್ಥಾನಗಳನ್ನು ನಮ್ಮ ಕುಲ್ಕೇಶಿ ನಗರದಲ್ಲಿ ನೋಡ್ತೀರಾ ಎಷ್ಟೋ ಮಸೀದಿಗಳನ್ನು ಅದೇ ರ ರಸ್ತೆಗಳಲ್ಲಿ ನೋಡ್ತೀರಾ ಇಂಥ ಎಲ್ಲ ಕಡೆಗೂ ಸಹ ಯಾವಾಗ ಒಂದು ಯಾರ್ದೋ ಒಂದು ವಿಚಾರಕ್ಕೋಸ್ಕರ ಗಲಾಟೆ ಆದರೆ ಬಹಳಷ್ಟು ಜನ ನೊಂದು ಬೆಂದು ಅವ್ರನ್ನೆಲ್ಲ ಜೈಲಿಗೆ ಹಾಕುವಂಥದ್ದಾಯಿತು ನೀವು ಪುಲಕೇಶಿ ನಗರದ ಪರಿಸ್ಥಿತಿಯನ್ನು ನೀವು ಬಹುಶಃ ಯಾವುದಾದ್ರೂ ಒಂದು ಹಳೆಯ ಫೋಟೇಜ್ಗಳನ್ನು ಎತ್ಕೊಂಡು ನೋಡಿದ್ರೆ ಎರಡೂ ರಸ್ತೆಗಳಲ್ಲಿ ಇರುವಂಥ ಎಲ್ಲ ಗಾಡಿಗಳು ಸುಟ್ಟು ಹೋಗಿತ್ತು ಎಷ್ಟೋ ಆಸ್ತಿ ಪಾಸ್ತಿ ನಾಶ ಆಯಿತು ಎಲ್ಲರೂ ಬರೇ ಶಾಸಕರ ಮನೆ ತೋರಿಸಿದ್ರು ಬೆಂಕಿ ಹತ್ಕೊಂಡಿದೆ ಅಂತ ಜನರ ಜೀವನದ ಬೆಂಕಿ ಹತ್ತೋ ಎಷ್ಟೋ ಜನ ಆರುನೂರ ಐವತ್ತು ಜನಕ್ಕೂ ಹೆಚ್ಚು ಜನ ಜೈಲಲ್ಲಿದ್ದೋರನ್ನ ತರ ಹೊರಗಡೆ ತರೆಯೋ ತಗೊ ತೊಗೊಂಡ್ಬರೋಂಥ ಒಂದು ಯಾವುದೇ ಪ್ರಯಾಸ ಆಗಲಿಲ್ಲ ಎಷ್ಟೋ ಅಳಲನ್ನು ತೊಡ್ಕೊಂಡ್ರು ನಾವು ಅಮಾಯಕರು ಅಮಾಯಕರು ಹೌದು ಇಲ್ಲೋ ಯಾವುದೇ ಪರಂ ಇದಿರ್ಲಿಲ್ಲ ಪ್ರಭಾವಿಗಳು ಹೊರಗಡೆ ಬಂದ್ರು ಯಾರ ಹತ್ರ ದುಡ್ಡಿತ್ತು ಅವ್ರು ಬಂದ್ರು ಆಚಕೆ ಎಲ್ಲ ಅವರು ಆಚೆ ಇದ್ದಾರೆ ಹ್ಮ್ ಇನ್ನೂ ಎಷ್ಟೋ ಜನ ಜೈಲಲ್ಲಿದ್ದಾರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಈ ಒಂದು ಕಣ್ಣೀರಿನ ಶಾಪ ಏನಿದೆ ಇವತ್ತು ಕಾಂಗ್ರೆಸ್ಗೆ ಮುಳು ಆಗಿದೆ